ಬೆಳಗಾವಿಯ ಗಾಲ್ಫ್ ಮೈದಾನದಲ್ಲಿ ಚಿರತೆ ಪ್ರತ್ಯಕ್ಷವಾದಂತ ಹಿನ್ನೆಲೆಯಲ್ಲಿ ಗಾಲ್ಫ್ ಮೈದಾನದ 1 ಕಿಲೋಮೀಟರ್ ವ್ಯಾಪ್ತಿಯ 22 ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಗಾಲ್ಫ್ ಮೈದಾನದ ಸಮೀಪದಲ್ಲೇ ಈ 22 ಶಾಲೆಗಳಿವೆ ಹಾಗಾಗಿ ಸೇಫ್ಟಿ ಪರ್ಪಸ್ ಗೋಸ್ಕರ ಈ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಯಾವ್ಯಾವ ಭಾಗದಲ್ಲಿ ರಜೆ ಘೋಷಣೆಯಾಗಿದೆ ಅಂದ್ರೆ ಜಾಧವ್ ನಗರ ಹನುಮಾನ್ ನಗರ ಕುವೆಂಪು ನಗರ ವಿಶ್ವೇಶ್ವರ ನಗರ ಸಹ್ಯಾದ್ರಿ ನಗರ ದೂರದರ್ಶನ ಕೇಂದ್ರ ಕ್ಯಾಂಪ್ ಪ್ರದೇಶ ಹಿಂಡಲ್ಗ ವಿಜಯನಗರದಲ್ಲಿರುವಂತ ಶಾಲೆಗಳಿಗೆ ರಜೆಯನ್ನ ಡಿಡಿಪಿಐ ಘೋಷಣೆ ಮಾಡಿದ್ದಾರೆ ಸಡನ್ ಆಗಿ ರಜೆ ಘೋಷಣೆ ಮಾಡಿರೋದು ಕಾರಣ ಬೆಳಗಾವಿಯ ಗಾಲ್ಫ್ ಮೈದಾನದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ ಹಾಗಾಗಿ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವೆಲ್ಲ ಸ್ಕೂಲ್ ಬರುತ್ತೆ ಅದಕ್ಕೆಲ್ಲ ಈಗ ರಜೆ ಘೋಷಣೆ ಆಗಿದೆ ಆಗಸ್ಟ್ 5 ರ ಮಧ್ಯಾಹ್ನ ಜಾಧವ್ ನಗರದಲ್ಲಿ ಚಿರತೆ ಕಾಣಿಸಿಕೊಂಡಿತು ಜಾಧವ್ ನಗರದಲ್ಲಿ ಕಟ್ಟಡ ಕಾರ್ಮಿಕರ ಮೇಲೆ ದಾಳಿ ಮಾಡಿತು ಚಿರತೆ ಗಾಲ್ಫ್ ಮೈದಾನದಲ್ಲಿ ಚಿರತೆ ಇರೋ ಶಂಕೆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಶೋಧ ಕಾರ್ಯ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಈಗ 7 ಬೋನ್ ಅನ್ನು ಇರಿಸಿದ್ದಾರೆ 16 ಟ್ರ್ಯಾಕ್ ಕ್ಯಾಮೆರಾವನ್ನ ಅಲ್ಲಿ ಅಳವಡಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ರಕ್ಷಣಾ ಇಲಾಖೆಗೆ ಸೇರಿದ 250 ಎಕರೆ ವ್ಯಾಪ್ತಿಯಲ್ಲಿ ಈ ಚಿರತೆ ಇರಬಹುದು ಅನ್ನೋ ಒಂದು ಸಂಶಯ ಇದೆ ಆ ಶಂಕೆ ಇದೆ 50 ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಚಿರತೆಗಾಗಿ ಈಗ ಶೋಧ ಮುಂದುವರೆದಿದೆ ಸದ್ಯಕ್ಕೆ ಸಿಬ್ಬಂದಿ ಕಾರ್ಯಾಚರಣೆ ಮಾಡುತ್ತಿರೋದು ಅಂದ್ರೆ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ 50 ಕ್ಕೂ ಹೆಚ್ಚು ಸಿಬ್ಬಂದಿ ಅಲ್ಲಿ ಇದ್ದಾರೆ 7 ಬೋನ್ ಅನ್ನು ಇಟ್ಟಿದ್ದಾರೆ 16 ಟ್ರ್ಯಾಕ್ ಕ್ಯಾಮೆರಾ ಅಲ್ಲೆಲ್ಲ ಅಳವಡಿಸಿದ್ದಾರೆ ಇವರಿಗೆ ಸಂಶಯ ಇರೋದು ರಕ್ಷಣಾ ಇಲಾಖೆಗೆ ಸೇರಿದಂತ 250 ಎಕರೆ ಪ್ರದೇಶ ಏನಿದೆ ಅಲ್ಲೇ ಈ ಚಿರತೆ ಇರಬಹುದು ಅನ್ನೋ ಶಂಕೆ ಮೇರೆಗೆ ಸದ್ಯ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮತ್ತೊಂದು ಅಂದ್ರೆ ಈಗ ಗಾಲ್ಫ್ ಮೈದಾನದಲ್ಲೇ ಚಿರತೆ ಇರಬಹುದು ಅಂತಾನೂ ಒಂದು ಪ್ರೆಡಿಕ್ಷನ್ ಇದೆ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಗೊತ್ತಿರುತ್ತಲ್ಲ ಅವರಿಗೆ ಆ ಚಲನವಲನ ಎಲ್ಲಿ ಇರಬಹುದು ಅಂತ ಹೇಳಿ ಸೋ ಹಾಗಾಗಿ ಆ ಗಾಲ್ಫ್ ಮೈದಾನದ ಸುತ್ತಮುತ್ತ ಆ ವ್ಯಾಪ್ತಿಗೆ ಬರುವಂತ ಶಾಲೆಗಳಿಗೆ ಸುಮಾರು 1 ಕಿಲೋಮೀಟರ್ ಸುತ್ತಮುತ್ತ ಅಲ್ಲೆಲ್ಲ ಈಗ ರಜೆ ಘೋಷಣೆ ಮಾಡಿದ್ದಾರೆ ಸುಮಾರು 22 ಶಾಲೆಗಳಿಗೆ ಆ ಭಾಗದಲ್ಲಿ ಬಂದು ರಜೆ ಘೋಷಣೆ ಮಾಡಿದ್ದಾರೆ ಜಾಧವ್ ನಗರ ಹನುಮಾನ್ ನಗರ ಕುವೆಂಪು ನಗರ ವಿಶ್ವೇಶ್ವರ ನಗರ ಸಹ್ಯಾದ್ರಿ ನಗರ ದೂರದರ್ಶನ ಕೇಂದ್ರ ಕ್ಯಾಂಪ್ ಪ್ರದೇಶ ಹಿಂಡಲ್ಗ ಸೋ ಇಲ್ಲೆಲ್ಲ ಈಗ ರಜೆ ಘೋಷಣೆ ಮಾಡಿದ್ದಾರೆ ಸ್ಕೂಲ್ಗೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಈಗ 50 ಕ್ಕೂ ಹೆಚ್ಚು ಸಿಬ್ಬಂದಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೋ ಇವಾಗ ಏನಾದರೂ ಸ್ಟ್ರಾಂಗ್ ಆಗಿ ಒಂದು ಸುಳಿವು ಸಿಕ್ಕಿದೆಯಾ ಇಂತಲ್ಲೇ ಚಿರತೆ ಇರಬಹುದು ಅಂತ ಶರ್ಮಿತಾ ಶೆಟ್ಟಿ ಕಳೆದ 3 ದಿನಗಳಿಂದ ಜಾಧವ್ ನಗರದ ಸ್ವಿಮ್ಮಿಂಗ್ ಪೂಲ್ ಬಳಿ ಒಂದು ಚಿರತೆ ಪತ್ತೆಯಾಗಿತ್ತು ಅಲ್ಲಿ ಏನು ಕೆಲಸ ಮಾಡುತ್ತಿದ್ದಂತ ವ್ಯಕ್ತಿಯೊಬ್ಬರ ಮೇಲೆ ದಾಳಿ ಮಾಡಿತ್ತು ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಲ್ಲಿ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡುತ್ತಾರೆ ಏನು ಕ್ಯಾಮೆರಾ ಫಿಕ್ಸ್ ಮಾಡಿದ ಸಂದರ್ಭದಲ್ಲಿ ಆ ಒಂದು ಕ್ಯಾಮೆರಾದಲ್ಲಿ ಒಂದು ಚಿರತೆ ಇರೋದು ಗೊತ್ತಾಗುತ್ತೆ ಮತ್ತು ಅಲ್ಲಿ ಸ್ಥಳೀಯರೊಬ್ಬರ ಮನೆಯಲ್ಲಿ ಇರತಕ್ಕಂತ ಸಿಸಿಟಿವಿಯಲ್ಲಿ ಕೂಡ ಚಿರತೆ ಓಡಾಡಿರೋ ದೃಶ್ಯಗಳು ಸರಿಯಾಗುತ್ತೆ ಬಳಿಕ ಈ ಒಂದು ಚಿರತೆಗಾಗಿ ಕಾರ್ಯಾಚರಣೆ ಆರಂಭವಾಗುತ್ತದೆ ಈಗ ಒಟ್ಟು 16 ಕ್ಯಾಮೆರಾಗಳನ್ನು ಟ್ರ್ಯಾಪ್ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಇನ್ನು ಜಾಧವ್ ನಗರ ಪಕ್ಕದಲ್ಲಿ ಇರತಕ್ಕಂತ ಗಾಲ್ಫ್ ಗ್ರೌಂಡ್ಗೆ ಈಗ ಚಿರತೆ ಹೋಗಿದೆ ಅಂತಕ್ಕಂತ ಮಾಹಿತಿ ಇದೆ ಹಾಗಾಗಿ ನಿನ್ನೆ ಮಧ್ಯಾಹ್ನ 2:30 ರ ಸುಮಾರಿಗೆ ಅಲ್ಲಿಯ ಒಂದು ಕ್ಯಾಮೆರಾದಲ್ಲಿ ಒಂದು ಚಿರತೆ ಓಡಾಡೋ ದೃಶ್ಯ ಸರಿಯಾಗಿರತಕ್ಕಂತದ್ದು ಹೀಗಾಗಿ ಬೆಳಗಾವಿಯಲ್ಲಿ ಒಂದು ಆತಂಕಕ್ಕೆ ಕಾರಣವಾಗಿರತಕ್ಕಂತದ್ದು ಗಾಲ್ಫ್ ಕ್ಲಬ್ನ ಸುತ್ತಮುತ್ತ ಪ್ರತಿಷ್ಠಿತ ಬಡಾವಣೆಗಳು ಇರೋದ್ರಿಂದ ಈ ಒಂದು ಬಡಾವಣೆ ಸುತ್ತಮುತ್ತ ಇರತಕ್ಕಂತ 22 ಶಾಲೆಗಳಿಗೆ ಇವತ್ತು ಇರೋ ರಜೆಯನ್ನು ಘೋಷಣೆ ಮಾಡಲಾಗಿದೆ ಜೊತೆಗೆ ಯಾರು ಕೂಡ ಬೆಳಗ್ಗೆ ವಾಕಿಂಗ್ ಅಂದ್ರೆ ಗಾಲ್ಫ್ ಕ್ಲಬ್ನಲ್ಲಿ ವಾಕಿಂಗ್ ಮಾಡಬಾರದು ಅಂತ ಹೇಳಿ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗಿರತಕ್ಕಂತದ್ದು ಒಟ್ಟು ಏನು ಬೆಳಗಾವಿಯ ಪ್ರತಿಷ್ಠಿತ ಬಡಾವಣೆಯಾದಂತ ವಿಶ್ವೇಶ್ವರ ನಗರ ಹನುಮಾನ್ ನಗರ ಜಾಧವ್ ನಗರ ಸೇರಿದಂತೆ ಅನೇಕ ಬಡಾವಣೆಗಳಿಗೆ ಚಿರತೆ ಹಾವಳಿ 3 ದಿನಗಳು ಕೂಡ ಕಾಟ ಕೊಡ್ತಿರತಕ್ಕಂತದ್ದು ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಜೊತೆಗೆ ಗದಗ ಮತ್ತು ಬಾಗಲಕೋಟೆಯಿಂದ ಈಗ ಇನ್ನು 7 ಬೋನ್ಗಳನ್ನು ತರಿಸಿ ಅಲ್ಲಲ್ಲಿ ಇಡಲಾಗಿದ್ದು ಇನ್ನು ಚಿರತೆಯನ್ನ ಸೆರೆ ಹಿಡಿಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಅಪ್ಡೇಟ್ಸ್ ಗೆ